தேங்க்யூ.
40 डालो, 40 50 चाहिए? दो ना सही। ज़्यादा है तो कोई बात नहीं है क्या? ज़्यादा है तो नहीं नहीं बात है क्या? नहीं ठीक है। नया टायर है ना तो ये अपना बैलेंस बना लेगा, उसके बाद में नॉर्मली 40 दवा करा लेना आप। बाय बाय। अंडी वेज्जा नॉन वेज ओट पोर नोल का मेरे फुल वेज्जा वेज्जा ಬೆಳಿಗ್ಗೆ ಆಗ್ರಾದಿಂದ ಹೊರಟಿದ್ದೀವಿ ಚಾಂಡಿಗಾರ್ಗೆ. ನಾವು ಇವತ್ತು ಚಾಂಡಿಗಾರಲ್ಲಿ ಸ್ಟೇ ಆಗುವ ಅಂತ ಇದ್ದೀವಿ, ದಾಟಿ ಹೋಗ್ಬೇಕು ಅಂತ ಇದ್ದೀವಿ. ಅಲ್ಲಿ ದಾಟಿ ಹೋದ್ರೆ ನಾಳೆ ಇಲ್ಲ ನಾಡಿದಂಗೆ ನಾವು ಲಡಾಖ್ ರೀಚ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀವಿ. ಈ ವಿಡಿಯೋ ನಾನು ಮಾಡೋದಕ್ಕೆ ರೀಸನ್ ಏನು ಅಂದರೆ ನನ್ನ ಫ್ರೆಂಡ್ಸ್ ಹಂಗಲ್ಲ, ಅದು ಆ್ಯಕ್ಚುಲಿ ಏನು ಹೇಳಿದ್ರೆ ನನಗೆ ನೆನ್ನೆ ಮೊನ್ನೆ ನನ್ನ ಜೊತೆ ಒಬ್ಬ ತಮಿಳ್ನಾಡು ಹುಡುಗ ಇದ್ದ, ಅವ ಹೇಳ್ದ ನೀವು ಚಂಡೀಗಡ್ ರೂಟಲ್ಲಿ ಹೋಗೋದಾದರೆ ಒಂದು ಹೋಟ್ಲ್ ಇದೆ, ಮಧ್ಯಾಹ್ನ ಹಂಗೆ ರೀಚ್ ಆಗೋದ್ರೆ ಒಂದು ಹೋಟ್ಲ್ ಇದೆ, ಅಲ್ಲಿ ಹೋಗಿ ಫುಡ್ ಚೆನ್ನಾಗಿ ಸಿಗುತ್ತೆ, ನಿಮಗೆ ಸೆಟ್ ಆಗೋ ಥರ ಸಿಗುತ್ತೆ, ನೋಡಿ ಟ್ರೈ ಮಾಡಿ ಅಲ್ಲಿ ಹೋಗುವಾಗ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಆನ್ ದ ವೇಲಿ ಬರುವಾಗ ಈ ಡಾಬಾ ಹುಡ್ಕೊಂಡು ಬಂದ್ವಿ. ಸೊ ಇಷ್ಟು ದಿನ ನಮಗೆ ಫುಡ್ ಎಲ್ಲ ಸೆಟ್ ಆಗ್ತಾಯಿಲ್ಲ, ಇಲ್ಲಿ ಸೆಟ್ ಆಗ್ಬೋದು ಅಂದ್ಕೊಂಡಿದ್ದೀವಿ. ಸೊ ಆ ಫ್ರೆಂಡ್ ರೆಫರ್ ಮಾಡಿದ್ದಕ್ಕೋಸ್ಕರ ಈ ಡಾಬಾ ಹತ್ರ ಬಂದು ಫುಡ್ ತಿಂತಾ ಇದ್ದೀವಿ. ಅದೇ ಥರ ನೀವೆಲ್ಲಾದರೂ ಈ ಕಡೆ ಬರೋದಿದ್ದರೆ ಈ ಡಾಬಾಗೆ ಬನ್ನಿ, ಚೆನ್ನಾಗಿದೆ ಫುಡ್. ಬಟ್ ನಾವಿನ್ನೂ ತಿಂದು ನೋಡಿಲ್ಲ, ನೋಡುವ ತಿಂದು ನೋಡಿ ನಿಮ್ಗೆ ಹೇಳ್ತೀನಿ. ನಿಮಗೆ ಚೆನ್ನಾಗಿದೆ ನೀವು ಬಂದು ತಿನ್ನಿ. ಡಾಬಾ ಹೆಸರು ಬಂದು ಎಂದರೆ ಡಾಬಾನೆ ಬೇರೆ ಮೇಲಾ ಡಾಬಾ. ಮೇಲಾ ಡಾಬಾ.
ಚಂಡಿಗಾರ್ ರೂಟಲ್ಲಿ ಇರೋದು. ಇಲ್ಲಿಂದ ಚಂಡಿಗಾರಿಗೆ ಕಿಲೋಮೀಟರ್ ಬಂದಿದ್ದೀನಿ, ಇಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ ನೋಡಿ ಅಂತ ಲೊಕೇಶನ್ ಹೋಗ್ತೀನಿ. ನಿನ್ನೆ ನಾವು ಆಗ್ರಾದಲ್ಲಿ ಸ್ಟೇ ಆಗಿದ್ದೀವಿ, ಏನಕ್ಕೆಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಅದರಿಂದ ಆಗ್ರಾದಲ್ಲಿ ಸ್ಟೇ ಆಗಿ ಊಟದೇ ಅಲ್ಲಿದ್ದು ತಾಜ್ಮಹಲ್ ಐನ್ ಆಗ್ರಾ ಫೋರ್ಟ್ ಏನಕ್ಕೆ ಆ ಕೆಂಪು ಕೋಟೆ ವಿಸಿಟ್ ಮಾಡಿ ಅದ್ರದ್ದು ವಿಡಿಯೋ ಕ್ಲಿಪ್ಸ್ ತಗೊಂಡಿದ್ದೀವಿ ನಾವು. ಆದಷ್ಟು ಬೇಗ ಎಡಿಟ್ ಮಾಡಿ ನಿಮಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ, ಆವಾಗ ನೀವು ಕೂಡ ನೋಡ್ಬೋದು. ಹಾಂ ಲೊಕೇಶನ್ ಇವ್ರನ್ನೇ ಚಾಂದಿಗಾರಿಗೆ ಎತ್ತರ ಕಿಲೋಮೀಟರ್ ಅಂದರೆ 238. ಇಲ್ಲಿಂದ ಚಾಂದಿಗಾರಿಗೆ 228 ಕಿಲೋಮೀಟರ್ಸ್ ಇದೆ. ನಾವು ಇವತ್ತು ಅಲ್ಲಿ ಹೋಗಿ ಅಲ್ಲಿ ಸ್ಟೇ ಮಾಡೋಣ ಅಂತಿದ್ದೀವಿ, ಅಲ್ಲಿಂದ ನಾಳೆ ಬೆಳಿಗ್ಗೆ ಹೋಗ್ತೀವಿ. ಇವಾಗ ನೋಡೋಣ ಇಲ್ಲಿ ಫುಡ್ ಹೆಂಗೆ ಚೆನ್ನಾಗಿದೆ ಅಂತ ನಾವು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ. ನೀವು ನಮಗೆ ಖುಷಿಯಾದರೆ ನಮಗೆ ಹೇಳ್ತೀವಿ, ನೀವು ಈ ಕಡೆ ಬರುವಾಗ ವಿಸಿಟ್ ಮಾಡಿ ಚೆಂದ ಫುಡ್ ತಿಂದು. ನಾವು ಅಲ್ಲಿಂದ ಬಿಟ್ಟಮೇಲೆ ಯಾವ ಹೋಟ್ಲು ಇಷ್ಟು ಕ್ಲೀನಾಗಿ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಲ್ಲಿ ಆ ರೂಟಿಂದ ಬರುವಾಗ. ಬಟ್ ಒಂದೇ ವೇಲೆ ನಮಗೆ ಬೇರೆ ಯಾವುದು ಸಿಕ್ಕಿಲ್ಲ. ಸೊ ನಮ್ಗೆ ಒಳಗೆಲ್ಲ ನಾವು ಹೋಗಿಲ್ಲ, ಒಂದೇ ವೇಲೆ ಯಾವ್ದು ಸಿಗುತ್ತೋ ಅದೇ ಡಾಬಕ್ಕೆ ಹೋಗ್ತಿದ್ವಿ. ಬಟ್ ಇವತ್ತು ಫ್ರೆಂಡ್ ಹೇಳಿದ್ದಕ್ಕೋಸ್ಕರ ಹಿಂಗೆ ಬಂದೆ. ನೋಡಿದರೆ ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ದಾರೆ. ಸ್ವಲ್ಪ ಜನ ಆ್ಯಕ್ಚುಲಿ ಈ ಟೈಮಲ್ಲಿ ಜನ ಯಾರೂ ಇಲ್ಲ, ಏನಕ್ಕೆಂದರೆ ಇಲ್ಲಿ ಹೈವೇಲಿರೋ ಹೋಟ್ಲು ಸದ್ಯಕ್ಕೆ ಇವಾಗ ಯಾರೂ ಇಲ್ಲ, ನಾವು ಮಾತ್ರ ಇರೋದು. ಬಟ್ ಫ್ರೆಂಡ್ ಹೊಸ ಹೋಟ್ಲು ಅನ್ಕೋತೀನಿ. ಮಣ್ಣದು ಪೋಟಲ್ಲಿ ನಿಮಗೆ ಕಾಫಿ ಕೊಡುತ್ತೆ ಅನ್ಕೋತೀನಿ, ಆ ಕಾಫಿ ಅದರಲ್ಲೇ ಕೊಡೋದು. ಇಲ್ಲಿ ಇಷ್ಟು ದಿನ ಆಗಿ ಬರುತ್ತೆ ಗೊತ್ತಾಗ್ತದೆ. ಟೇಸ್ಟ್ ಬಗ್ಗೆ ಎಂತ ಇಲ್ಲ, ಚೆನ್ನಾಗಿದೆ. ಬಟ್ ನಾನ್ ವೆಜ್ ಹೋಟೆಲ್ ಅಲ್ಲ, ಇದು ವೆಜ್ ಹೋಟೆಲ್. ನಿಮಗೆ ಚಾಂದಿಗಾರ ಹೋಗೋ ಸೈಡಲ್ಲಿ ಬರೋದಾದ್ರೆ ನೀವು ಹೋಟೆಲ್ನ ವಿಸಿಟ್ ಮಾಡಿ, ಹೋಟೆಲ್ ಸೂಪರಾಗಿದೆ, ಹೋಟೆಲ್ ಕ್ಲೀನಾಗಿದೆ. ಬಟ್ ನೀವು ಅಲ್ಲಿ ಈ ಕಡೆ ಬರೋ ಟೈಮಲ್ಲಿ ಯಾವುದೇ ಈ ಥರ ಹೋಟೆಲ್ ಸಿಗಲ್ಲ ಅನ್ಕೋದು, ನಮಗೆ ಯಾವುದೇ ಸಿಗ್ತಿಲ್ಲ. ನಾನು ರೆಫರ್ ಮಾಡಿದ್ದಕ್ಕೆ ಹೇಳಲ್ಲ, ನಾನು ರೆಫರ್ ಮಾಡಿದ್ದಕ್ಕೋಸ್ಕರ ಬಂದಿರೋದು. ಅಂದರೆ ಹೇಳಿದ್ದೆ ನಾವು ಯಾವುದೇ ಚೆನ್ನಾಗಿರ್ತಿಲ್ಲ ಹೋಟೆಲ್ ಸುತ್ತೆಲ್ಲ ಸಿಕ್ಕಾಕ್ತಿಲ್ಲ, ನನಗೆ ಮೊನ್ನೆ ಬೇರೆ ಮತ್ತೆ ಕೂಡ ಅಪ್ಸೆಟ್ ಆಗಿತ್ತು. ಇವಾಗ ನಾವು ಅಲ್ಲೇ ಸ್ಟೇ ಆಗಿದ್ವಿ, ಅಲ್ಲಿ ತಿಂದರೆ ಸ್ವಲ್ಪ ತೃಪ್ತಿ ಆಗುತ್ತೆ ಅನ್ಕೋತೀನಿ, ತಿಂತಿದ್ದೀನಿ. ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಸೂಪರ್ ಆಗಿದೆ ಕುಟುಂಬ, ಅದು ಮಾತಿಲ್ಲ. ನಾನು ಹೇಳಿದ್ದೀನಿ ಕೂಡ ಬಂದಿದ್ದೀನಿ ಸಾಕಾಗಿ. ಫುಡ್ಡೆಲ್ಲ ತಿಂದಾಯ್ತು, ಪ್ಲಾಸ್ಟಿಕ್ಕು ಟೊಮೆಟೊ ಈರುಳ್ಳಿ ಎಲ್ಲ ತಿಂತಾ ಇದ್ದೀವಿ, ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೆ. ಮಿಸ್ ಮಾಡದೆ ಬನ್ನಿ, ಇಲ್ಲಿದ್ದು ಟೇಸ್ಟ್ ಮಾಡಿ, ಚೆನ್ನಾಗಿದೆ ಗೊತ್ತಾಯ್ತಲ್ಲ ಹೇಳಿದು. ಮತ್ತು ಈ ಹೋಟ್ಲು ಇಂಥ ಟೈಮಿಗೆ ಓಪನ್, ಇಂಥ ಟೈಮಿಗೆ ಕ್ಲೋಸ್ ಅಂತಿಲ್ಲ, 24 hours ಓಪನ್ ಇರುತ್ತೆ. ಯಾವಾಗ ಬೇಕಾದರೂ ಬಂದು ಯಾವಾಗ ಬೇಕಾದ್ರೂ ಫುಡ್ ತಿನ್ನಿ, ಎಂಜಾಯ್ ಮಾಡಿ. ಏನಕ್ಕೆಂದರೆ ನಾವು ಹೋಟ್ಲು ಹುಡುಕಿ ಹುಡುಕಿ ಸಾಕಾಯಿತು, ನಮಗೆ ಫುಡ್ಡೇ ಸೆಟ್ ಆಗ್ತಾಯಿತ್ತಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಥರ ಇನ್ನೊಬ್ರು ಯಾರಾದರೂ ಬರೋರಿದ್ದರೆ ಅವರಿಗೆ ಸ್ವಲ್ಪ ಈ ವಿಡಿಯೋ ನೋಡಿ ಆದರೂ ಫುಡ್ ಸಿಗೋ ಹೋಟೆಲ್ ಸ್ವಲ್ಪ ಅಂತ ಹೇಳೋದಕ್ಕೆ. ಬೇಗ ಸಿಗಲಿ, ಬೇಗ ಚಂದ ತಿಂದು ಹೆಲ್ತೆಲ್ಲ ಪ್ರಾಬ್ಲಮ್ ಆಗೋದಂಗೆ ನೋಡ್ಕೊಳ್ಳಿ, ಗೊತ್ತಾಯ್ತಲ್ಲ.
ಹಂಗೇನೆ ಇವಾಗ ಹೋಗಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡಿ. ಬೆವರ್ತಾ ಇದೆ, ಫ್ಯಾನ್ ಆಫ್ ಮಾಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಾಂದ್ರೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ, ಅದ್ರ ಮಧ್ಯದಲ್ಲಿ ಫ್ಯಾನ್ ಸೌಂಡ್ ಹಾಕಿದ್ರೆ ಕೇಳಿಸುತ್ತಾ, ಅದಕ್ಕೆ ಫ್ಯಾನ್ ಆಫ್ ಮಾಡಿದ್ದೀನಿ. ಇದು ತುಂಬ ಸೆಕೆ ಅಂದರೆ ಅಷ್ಟು ಸೆಕೆ ಇದೆ, ಅದಕ್ಕೆ ಬೆವರ್ತಾ ಇದೆ. ಸೊ ಈಗ ಫ್ಯಾನ್ ಹಾಕಿ ಸ್ವಲ್ಪ ಹೊತ್ತು ಕೂರ್ತೀನಿ, ವಿಡಿಯೋ ರೆಕಾರ್ಡ್ ಕಟ್ ಮಾಡ್ತೀನಿ. ಗೊತ್ತಾಯ್ತಲ್ಲ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್. ಫುಡ್ಡೆಲ್ಲ ತಿಂದಾಯಿತು, ಇವಾಗ ನಾವು ಓಡ್ತಾ ಇದ್ದೀವಿ ಚಾಂದಿಗಾರ್ ರೂಟ್. ನಮ್ಮ ಬೈಕಲ್ಲಿದೆ ನೋಡಿ, ಕಾಣ್ತಾ ಉಂಟಾ? ಹೈವೇಯಲ್ಲೇ ಇರೋದು ಈ ಹೋಟೆಲ್. Thank you.